ಗೈಸ್ ಇದು ನಾಗಮಲೆ ಹೋಗೋಕೆ ಮುಖ್ಯ ದ್ವಾರ ಶ್ರೀಕ್ಷೇತ್ರ ನಾಗಮಲೆ ಮುಖ್ಯ ದ್ವಾರ ಇಲ್ಲಿಂದ ಶಾರ್ಟ್ಕಟ್ ಸಿಗುತ್ತೆ ನಾರ್ಮಲ್ ಆಗಿ ನೀವು ನಡ್ಕೊಂಡು ಹೋಗ್ಬೋದು ಜೀಪ್ ಕೂಡ ಇಲ್ಲೇ ಹೋಗೋದು ನೋಡಿ ಇಲ್ಲೆಲ್ಲ ಬೈಕ್ ಎಲ್ಲ ಬರಕ್ಕೆ ಆಗೋದಿಲ್ಲ ತುಂಬ ರಿಸ್ಕ್ ಬರ್ಬೋದು ಬರಕ್ಕೆ ಆಗೋದಿಲ್ಲ ಅಂತಿಲ್ಲ ನೋಡಿ ರೋಡ್ ಯಾವ ರೀತಿ ಇದೆ ಹಾಯ್ ಫ್ರೆಂಡ್ಸ್ ಇವತ್ತು ಡೇ 2 ಗೆ ಸ್ವಾಗತ ಇವತ್ತು ಬೆಳಗ್ಗೆ 7 ಗಂಟೆ ಆಗಿದೆ ಇವಾಗ ಇವಾಗ ಎದ್ದು ಎಲ್ಲ ರೆಡಿಯಾಗಿ ನಾಗಮಲೆಗೆ ಹೊರಡಕ್ಕೆ ರೆಡಿಯಾಗಿದ್ದೀವಿ ಆಕ್ಚುಲಿ ನಾವು ಉಳ್ಕೊಂಡಿದ್ದು ಈ ಒಂದು ಹೋಮ್ ಸ್ಟೇ ಅಲ್ಲೇ ಸೋ ನೋಡಬಹುದು ಈ ಒಂದು ರೂಮ್ ಗಳಲ್ಲಿ ನಾವು ಉಳ್ಕೊಂಡಿದ್ದು ಸೋ ಗೈಸ್ ಆಕ್ಚುಲಿ ಇದೆ ನಮ್ಮ ರೂಮ್ ನಾವು ಉಳ್ಕೊಂಡಿದ್ದು ನೈಟ್ ಎಲ್ಲ ಇಲ್ಲೇ ಉಳಿದಿದ್ದು ಡಬಲ್ ಕಾಟ್ ನೋಡಬಹುದು ಈ ರೀತಿ ಚೆನ್ನಾಗಿದೆ ರೂಮ್ ನಾರ್ಮಲಾಗಿ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಸಿಕ್ತು ಪ್ರೈಸ್ ನ ಆನಂದ ತಿಳಿಸ್ಕೊಡ್ತೀನಿ सो गाइस ना नागमले होते रोडल बरबू देवस्थान कड़गे इल्दो सो इ नोड़ता डौन रीति डौनल होीपल होब्री 70 रूपये चार्जस सो नहीं जीपल हूँ नार्मल नागमले होबूद आज कूड़ा बेट हाई केवल 5 बेट मत जीप हो इन 2 बेट ना होल्लो अरे ना नडे हिवी सो गाइस इवग टी कुकू आन कंटिन्यू मोण ಸೋ ಗೈಸ್ ಇವಾಗ ಸಮಯ ಸರಿಯಾಗಿ 7:50 ಇವಾಗ ಉನ್ನೆ ಬೆಟ್ಟ ಹತ್ತಿದೀವಿ ನಾವು ನಾಗಮಲೆ ಇದು ಉನ್ನೆ ಬೆಟ್ಟ ಇದು ತಾರ್ ರೋಡ್ ಸಿಗುತ್ತೆ ಹತ್ತಾ ಇದೀವಿ ನೋಡಿ ನಮ್ಮ ಫ್ರೆಂಡ್ಸ್ ಓಡ್ತಾ ಇದ್ದಾನೆ ಓಕೆ ಡನ್ ಗೈಸ್ ಇದು ನಾಗಮಲೆಗೆ ಹೋಗೋಕೆ ಮುಖ್ಯ ದ್ವಾರ ಶ್ರೀಕ್ಷೇತ್ರ ನಾಗಮಲೆ ಮುಖ್ಯ ದ್ವಾರ ಇಲ್ಲಿಂದ ಶಾರ್ಟ್ಕಟ್ ಸಿಗುತ್ತೆ ನಾರ್ಮಲ್ ಆಗಿ ನೀವು ನಡ್ಕೊಂಡು ಹೋಗಬಹುದು ಜೀಪ್ ಕೂಡ ಇಲ್ಲೇ ಹೋಗೋದು ನೋಡಿ ಇಲ್ಲೆಲ್ಲ ಬೈಕ್ ಎಲ್ಲ ಬರಕ್ಕೆ ಆಗೋದಿಲ್ಲ ತುಂಬ ರಿಸ್ಕ್ ಬರಬಹುದು ಬರಕ್ಕೆ ಆಗೋದಿಲ್ಲ ಅಂತಿಲ್ಲ ನೋಡಿ ರೋಡ್ ಯಾವ ರೀತಿ ಇದೆ ಫುಲ್ ಡೌನ್ ನಮ್ಮ ಗೇರ್ ಬಾಕ್ಸ್ ಎಲ್ಲ ಹೋಗ್ಬಿಡುತ್ತೆ ಆದ್ರಿಂದ ಬೈಕ್ ತರಲಿಲ್ಲ ನಡ್ಕೊಂಡೇ ಹೋಗ್ತಾ ಇದೀವಿ ಜೀಪ್ ಅಲ್ಲಿ ಹೋಗಬಹುದಾಗಿತ್ತು ಆಕ್ಚುಲಿ ನಮ್ಮ ಫ್ರೆಂಡ್ಸ್ ನಾವು ನಡಿಬೇಕು ತುಂಬಾ ಎಕ್ಸೈಟ್ ಆಗಿದೀವಿ ಅಂತಂದ್ರು ಆದ್ರಿಂದ ಜೀಪ್ ಅಲ್ಲಿ ಹೋಗ್ದೆ ನಡ್ಕೊಂಡು ಹೋಗ್ತಾ ಇದೀವಿ ಆಲ್ರೆಡಿ ಅಲ್ಲಿ ಒಂದು ಬೈಕ್ ಬರ್ತಾ ಇದೆ ನೀವು ಗಮನಿಸ್ತಾ ಇರಬಹುದು ನೋಡಿ ತುಂಬಾ ಕಷ್ಟ ಪಡ್ತಾ ಇದೆ ಈ ರೀತಿ ಆಗ್ಬಿಡುತ್ತೆ ನಾವೇನಾದ್ರು ಬೈಕ್ ತಂದ್ರೆ ಆದ್ರಿಂದ ನಡ್ಕೊಂಡು ಹೋಗ್ತಾ ಇದೀವಿ ಫುಲ್ ಸುಸ್ತಾಗುತ್ತೆ ಮಾತ್ರ ಫುಲ್ ಸುಸ್ತಾಗ್ಬಿಡುತ್ತೆ ಈ ರೀತಿ ಇದೆ ಫ್ರೆಂಡ್ಸ್ ಸಕತ್ತಾಗಿರುತ್ತೆ ಮಾತ್ರ ಫುಲ್ ಎಂಜಾಯ್ ಮಾಡಬಹುದು ಟ್ರಕ್ಕಿಂಗ್ ರೀತಿ ಇವತ್ತು ಈ ವ್ಲಾಗ್ ಮಾತ್ರ ನಿಮಗೆ ತುಂಬಾ ಇಂಟರೆಸ್ಟಿಂಗ್ ಆಗುತ್ತೆ ಸೋ ಗೈಸ್ ಇವಾಗ ನಾನು ಎರಡನೇ ಬೆಟ್ಟ ಹತ್ತಾ ಇದೀವಿ ಚೆಕ್ ಪೋಸ್ಟ್ ಹತ್ರ ಬಂದಿದೀವಿ ಸೋ ಇದೆ ಒಂದು ಚೆಕ್ ಪೋಸ್ಟ್ ಗಮನಿಸ್ತಾ ಇರಬಹುದು ಇದು ಚೆಕ್ ಪೋಸ್ಟ್ ಇಲ್ಲಿ ಇರುತ್ತೆ ಬಟ್ ಆಫೀಸರ್ಸ್ ಯಾರು ಇಲ್ಲ ಹೋಗ್ತಾ ಇದೀವಿ ಫುಲ್ ಸುಸ್ತಾಗ್ತಾ ಇದೆ ವಾಯ್ಸ್ ಯಾವ ರೀತಿ ಬರುತ್ತೆ ಗೊತ್ತಿಲ್ಲ ನಾಗಮಲೆ ದಾರಿ ಯಾವದಗುರು ಇದು ಇದರ ಟ್ರಕ್ಕಿಂಗ್ ಟ್ರಕ್ಕಿಂಗ್ ಚೆನ್ನಾಗಿದೆ ಈ ತರ ರಿಸ್ಕ್ ಇರುತ್ತೆ ಫ್ರೆಂಡ್ಸ್ ಸುಲಭ ಅಲ್ಲ ಜೀಪ್ ಅಲ್ಲಿ ಬಂದ್ರೆ ಇದಕ್ಕಿಂತ ರಿಸ್ಕ್ ಇರುತ್ತೆ ಫುಲ್ ಕುಲ್ಕಿ ಕುಲ್ಕಿ ನಡೆಯಲ್ಲ ನೋವು ಬಂದ್ಬಿಡುತ್ತೆ ರೆಸ್ಟಿಂಗ್ ಪಾಯಿಂಟ್ ಸದ್ಯಕ್ಕೆ ಇಲ್ಲಿ ರೆಸ್ಟ್ ಮಾಡ್ತಾ ಇದೀವಿ ನೆಕ್ಸ್ಟ್ ಹೋಗ್ಬೇಕು ಸೋ ಗೈಸ್ ಇದು ಏನಕ್ಕೆ ಇಟ್ಟಿದ್ದಾರೆ ಅಂದ್ರೆ ಅಕ್ಕಿ ಪಕ್ಷಿಗಳು ನೀರು ಕುಡಿಲಿ ಅಂತ ಇಲ್ಲಿ ವಾಟರ್ ಎಲ್ಲ ಫಿಲ್ ಮಾಡಿದ್ದಾರೆ ಈ ರೀತಿ ಮಾಡಿರ್ತಾರೆ ಪಕ್ಷಿ ಪ್ರೇಮಿಗಳು ಸೋ ಗೈಸ್ ಇವಾಗ ನಾನು ಕಾಲ್ದಾರಿಲಿ ಹೋಗ್ತಾ ಇದ್ದೀನಿ ಸೋ ಇಲ್ಲಿ ನಾನು ನಡ್ಕೊಂಡು ಬರ್ತಾ ಇದ್ದೀನಲ್ಲ ಇದು ಅಪ್ಪು ಇವಾಗ ಕಾಲ್ದಾರಿ ಸಿಗುತ್ತೆ ಇವಾಗ ಬೇಗ ಹೋಗ್ಬೋದು ಇಲ್ಲಿ ಸೋ ಗಮನಿಸ್ತಾ ಇರ್ಬೋದು ಇಲ್ಲಿ ಜೀಪ್ ಎಲ್ಲ ಹೋಗುತ್ತೆ ಇದು ಕಾಲ್ದಾರಿ ನಿಜ ಕನ್ನಡಿಗರು ಸೋ ಇದು ಕಾಲ್ದಾರಿ ಇಲ್ಲೆಲ್ಲ ಹತ್ಕೋ ಹೋಗ್ಬೇಕು ಇದು ಫಾರೆಸ್ಟ್ ಕಂಟ್ರಿ ನಡ್ರಿ ನಡ್ರಿ ಬೇಗ ನಡ್ರಿ ಈ ರೀತಿ ಹತ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್ ತುಂಬ ರಿಸ್ಕ್ ಇರುತ್ತೆ ಟ್ರಕ್ಕಿಂಗ್ ಚೆನ್ನಾಗಿರುತ್ತೆ ನಡ್ರಿ ಫಾಸ್ಟ್ ಆಗಿ ನೋಡಿ ಫ್ರೆಂಡ್ಸ್ ಫಾರೆಸ್ಟ್ ಈ ರೀತಿ ಚೆನ್ನಾಗಿದೆ ಫಾರೆಸ್ಟ್ ಒಳಗೇನೆ ಹೋಗೋದು
ಬೇಗ ಬಂದ್ರೋ ಈ ರೀತಿ ಕಾಲ್ ದಾರಿ ಹೋಗಬೇಕು ಇವಾಗ ಕಾಲ್ ದಾರಿ ಬಂದ್ರಿಂದ ನಮಗೆ 1 ಕಿಲೋಮೀಟರ್ ಕಟ್ ಆಯ್ತು ಇವಾಗ ಡೌನ್ ಹೋಗ್ತಾ ಇದೀವಿ ಎರಡನೇ ಬೆಟ್ಟ ಡೌನ್ ಈ ರೀತಿ ಡೌನ್ ಇರುತ್ತೆ ಫಾರೆಸ್ಟ್ ಅದು ಮೂರನೇ ಬೆಟ್ಟ ಅಲ್ಲಿ ಕಾಣಿಸ್ತಾ ಇದೆ ಇಲ್ಲ ಅದು ಅಲ್ಲಿ ಹೋಗಬೇಕು ನಾವು ಅದು ಮೂರನೇ ಬೆಟ್ಟ ಕಾಣಿಸ್ತಾ ಇರೋದು ಇದು ಎರಡನೇ ಬೆಟ್ಟ ಇದು ಕಾಲ್ ದಾರಿ ಆಕ್ಚುಲಿ ರೋಡ್ ಅಲ್ಲೇ ಹೋಗಬಹುದು ಸೊ ಗೈಸ್ ಇದು ಡೌನ್ ಅಲ್ಲಿ ಕಾಲ್ ದಾರಿ ಈ ತರ ಚೆನ್ನಾಗಿರುತ್ತೆ ತುಂಬಾ ನಿಧಾನವಾಗಿ ಹೋಗಬೇಕು ಓಡು ಗುರು ಐತಾದ ಕಣ್ಣಡಿ ಈ ರೀತಿ ಫಾಸ್ಟ್ ಆಗಿ ಹೋಗಬೇಕಾಗುತ್ತೆ ನಿಧಾನವಾಗಿ ನಡ್ಕೋಕಾಗಲ್ಲ ಇವಾಗ ನಮಗೆ ಒಂದು 2 ಕಿಲೋಮೀಟರ್ ಲೆಸ್ ಆಗುತ್ತೆ ಒಂದು ಬೆಟ್ಟ ಹತ್ತಿವಿ ಈ ರೀತಿ ಕಾಲ್ ದಾರಿಲಿ ಆಕ್ಚುಲಿ ಇದನ್ನ ಹೇಳಿದ ತಕ್ಷಣ ಅಪ್ ಬರುತ್ತೆ ಅದೇ ಒಂದು ಮೂರನೇ ಇಲ್ಲಿ ಆಕ್ಚುಲಿ 7 ಬೆಟ್ಟ ಇದೆ 7ನೇ ಬೆಟ್ಟದಲ್ಲಿ ನಾಗಮಲೆ ಕ್ಷೇತ್ರ ಇರುವಂತದ್ದು ಓಕೆ ಗೈಸ್ ಇವಾಗ ನಾವು ಮೂರನೇ ಬೆಟ್ಟ ಹತ್ತಾ ಇದೀವಿ ಇವಾಗ ಅಪ್ಪ ಇದು ನೆಕ್ಸ್ಟ್ ಇಳಿಬೇಕಾಗುತ್ತೆ ಡೌನ್ ಆಗಬೇಕಾಗುತ್ತೆ ಇವಾಗ ಅಪ್ಪಲ್ಲಿ ಹೋಗ್ತಾ ಇದ್ದೀನಿ ಈ ರೀತಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ ಹೌದು ಸಣ್ಣ ಆಗೋರು ಆದಷ್ಟು ಬೇಗ ಇಲ್ಲಿ ಬಂದು ಒಂದು ಟ್ರೆಕ್ಕಿಂಗ್ ಮಾಡಿದ್ರೆ ಒಂದು 4-5 ಸಲ ಬೇಗ ಸಣ್ಣ ಆಗ್ತಾರೆ ಯಾವುದೇ ಡಯಟ್ ಆಗಲಿ ಎಕ್ಸಸೈಸ್ ಆಗಲಿ ಬೇಕಾಗಿಲ್ಲ ಸೊ ಗೈಸ್ ಇದು ಮೂರನೇ ಬೆಟ್ಟದ ಅಪ್ಪು ಇದು ಕಾಲ್ ದಾರಿ ಇಲ್ಲಿ ಹೋಗಬೇಕು ಇಲ್ಲಿ ನೋಡ್ಬೋದು ಇಲ್ಲಿ ಜೀಪ್ ಹೋಗುತ್ತೆ ಇದು ಕಾಲ್ ದಾರಿ ಹತ್ಕೊ ಹೋಗಬೇಕು ಇದು ತುಂಬ ಮೇಡಿದೆ ಅಂದರೆ ಹೈಟ್ ಇದೆ ಇದು ತುಂಬ ಹೈಟ್ ಇದೆ ಇಲ್ಲಿ ಹೋಗ್ಬೇಕು ನಾವು ಎಲ್ಲ ಕುಂತ್ಬಿಟ್ಟಿದ್ರೆ ಸುಸ್ತಾಗಿ ಹೋಗಿ ಇಲ್ಲಿ ಗಮನಿಸ್ತಾ ಇರ್ಬೋದು ಎಲ್ಲ ಫ್ರೆಂಡ್ಸ್ ಎಲ್ಲ ಸುಸ್ತಾಗಿ ಹೋಗಿ ಫುಲ್ಲು ಕುಂತ್ಬಿಟ್ಟಿದ್ದಾರೆ ನೋಡಿ ನಡ್ರಿ ಗುರು ಸೊ ಗೈಸ್ ಇವಾಗ ಒಂದು ಸ್ವಲ್ಪ ಇಲ್ಲಿ ರೆಸ್ಟ್ ಮಾಡಿ ಒಂದು 5 ನಿಮಿಷ ಮೇಲತ್ತಾ ಇದ್ದೀವಿ ಯಾಕಂದರೆ ಕಂಟಿನ್ಯೂಸ್ ಆಗಿ ಹತ್ತಕ್ಕಾಗಲ್ಲ ತುಂಬ ಸುಸ್ತಾಗಿ ಹೋಗುತ್ತೆ ಅದು ಬೇರೆ ಇವತ್ತು ಬೇರೆ ನಾವು ತಿಂಡಿನೂ ಮಾಡದೆ ಹೋಗ್ತಾ ಇದ್ದೀವಿ ಅಲ್ಲೋಗಿ ಟಿಫನ್ ಮಾಡಬೇಕು ಈ ರೀತಿ ಫುಲ್ ಹೈಟ್ ಇರುತ್ತೆ 12 ವರ್ಷ ಬೇಗ ಫುಲ್ಲು ಮೆಸೇಜಿಂಗಲ್ಲಿ ಬ್ಯುಸಿ ಆಗಿದ್ದಾನೆ ಯಾಕೆಂದರೆ ಇದು ತಮಿಳ್ನಾಡು ನೆಟ್ವರ್ಕ್ ಸಿಗುತ್ತೆ MMLCಯಲ್ಲಿ ಜಿಯೋ ಟವರ್ ಸಿಗೋದಿಲ್ಲ ಆದ್ದರಿಂದ ಇವಾಗ ನೆಟ್ವರ್ಕ್ ಸಿಗ್ತು ಆದ್ದರಿಂದ 5 ನಿಮಿಷ ರೆಸ್ಟ್ ಮಾಡಿದ್ವು ಇಲ್ಲೆಲ್ಲ ಮೆಸೇಜಿಂಗಲ್ಲಿ ಬ್ಯುಸಿ ಆಗಿದ್ದಾನೆ ಮರ್ಷ ಯಾವ ಹುಡುಗಿರು ಮಾಡಿರಿ ಗುರು ಇಲ್ಲಿ ಗಮನಿಸ್ತಾ ಇದ್ರಲ್ಲ ಈ ಬಂಡೆಗಳ ಹತ್ರ ಎಲ್ಲ ನೀವು ಫೋಟೋ ಶೂಟ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಫೋಟೋ ಆಲ್ರೆಡಿ ಶುರು ಹಚ್ಕೊಬಿಟ್ರು ನಮ್ಮ ಫ್ರೆಂಡ್ಸು ನೋಡಿ ಗೈಸ್ ಈ ರೀತಿ ಇದೆ ನಾವು ಬಂದ್ಮಲ್ಲ ಅದಿದು ನಡಿ ನಡಿ ಮೇಲತ್ತಿ ನಾವು 5 ಪಾಯಿಂಟ್ ಸಿಗುತ್ತಾ ಈ ರೀತಿ ಹೋಗ್ಬೇಕಾಗುತ್ತೆ ಇದು ತುಂಬ ಅದ್ಭುತವಾದಂಥ ಒಂದು ವ್ಯೂ ಪಾಯಿಂಟು ತುಂಬ ಸೂಪರ್ವಾಗಿದೆ ಗಮನಿಸ್ತಾ ಇದ್ದೀರಲ್ಲ ಅಲ್ಲಿ ಕಾಣಿಸ್ತಿರೋದು MMLCಸು ಇವಾಗ ನಾವು 3 ಬೆಟ್ಟ ಹತ್ಕೊಂಡು ಬಂದಿರ್ತೀನಿ ಅಪ್ಪಲ್ಲಿದ್ದೀನಿ ಇವಾಗ ಇವಾಗ ನೆಕ್ಸ್ಟು ಇನ್ನೂ 3 ಇನ್ನೂ 4 ಹತ್ತಬೇಕು ಇವಾಗ ನಾವು 4ನೇ ಬೆಟ್ಟ ಅಪ್ಪಲ್ಲಿ ಹತ್ತಾ ಇದ್ದೀವಿ ಸೊ 3ನೇ ಬೆಟ್ಟದಲ್ಲೆಲ್ಲ ರೆಸ್ಟ್ ಮಾಡಿ ಇವಾಗ ಬಂದಿದ್ದಾಯ್ತು ಇವಾಗ ಟೈಮ್ ಎಷ್ಟಪ್ಪ ಅಂತಂದರೆ ಸರಿಯಾಗಿ ಇಲ್ಲೆಲ್ಲ ನೆಟ್ವರ್ಕ್ ಎಲ್ಲ ಸಿಗ್ತಾ ಇದೆ 8:37 ಟೈಮು ಇವಾಗ ಇನ್ನೂ ಹೋಗೋದಲ್ಲಿ 10 ಗಂಟೆನೂ ಆಗ್ಬೋದೇನೋ ಎಲ್ಲ ಫುಲ್ಲು ಬ್ಯುಸಿಯಾಗಿ ಫೋಟೋ ಶೂಟಿಂಗು ರೆಸ್ಟು ಎಲ್ಲ ಈ ರೀತಿ ಇರುತ್ತೆ ನಾಗಮಲೆ ಟ್ರಿಪ್ ಅಂತೂ ಸಖತ್ತಾಗಿರುತ್ತೆ ನಡ್ಕೋ ಹೋಗೋದ್ರಲ್ಲಿ ಇವಾಗ ನಾನೇ ಮುಂದೆ ಹೋಗ್ತಾ ಇದ್ದೀನಿ ಹಿಂದ್ಗಡೆ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ ಈ ರೀತಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬನ್ನಿ ನೀವು ಕೂಡ ವಿಸಿಟ್ ಮಾಡಿ ಚಾಮರಾಜನಗರದಲ್ಲಿರೋದು ಫೇಮಸ್ ಪ್ಲೇಸು
ಸೊ ಗೈಸ್ ನೀವು ಗಮನಿಸ್ತಾ ಇದ್ರಲ್ಲ ಈ ತರ ಬಾಟಲ್ ಗಳೆಲ್ಲ ಇಲ್ಲಿ ಬಂದು ಇಡಕ್ಕೆ ಹೋಗಬೇಡಿ ಈ ರೀತಿ ಇಟ್ಟು ಇಟ್ಟು ನೋಡಿ ಇಲ್ಲಿ ಫಾರೆಸ್ಟ್ ಎಲ್ಲ ಹಾಳಾಗ್ತಾ ಇದೆ ಈ ರೀತಿ ಬಾಟಲ್ ಎಲ್ಲ ಬಿಸಾಕ್ತಾ ಇರ್ತಾರೆ ನನ್ನ ಕೈಯಲ್ಲಿ ಎಷ್ಟು ಆಗುತ್ತೋ ಅದನ್ನ ಎತ್ಕೊಂಡು ಹೋಗ್ತಾ ಇದೀನಿ ಇವಾಗ ನಾನು ಈ ರೀತಿ ನೀವು ಬಂದಾಗ ಬಾಟಲ್ ಎಲ್ಲ ಬಿಸಾಕಬೇಡಿ ಹುಷಾರಾಗಿ ನೀವು ಹೋಗಿ ಇವಾಗ ನಾಲ್ಕು ಬೆಟ್ಟದ ಅಪ್ಪಲ್ಲಿ ಇದೀವಿ ಇವಾಗ ಡೌನ್ ಇಳಿಬೇಕು ಸೋ ಇಲ್ಲಿಂದ ನೋಡಿದ್ರೆ ನಮಗೆ MML's ವ್ಯೂ ಪಾಯಿಂಟ್ ಈ ರೀತಿ ಕಾಣಿಸುತ್ತೆ ತುಂಬಾ ಸೂಪರ್ ಆಗಿ ಸಕತ್ತಾಗಿ ಈ ರೀತಿ ಕಾಣಿಸ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ ಇವಾಗ ಬಂದ್ರು ನೋಡಿ ಹೈ ಫ್ರೆಂಡ್ಸ್ ಇವಾಗ ಅತ್ಕೋ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಇದು ನಾಲ್ಕನೇ ಬೆಟ್ಟ ಹತ್ತಾ ಇದೀವಿ ತುಂಬಾ ಡಿಫಿಕಲ್ಟ್ ಆಗಿದೆ ತುಂಬಾ ಟೈರ್ಡ್ ಆಗ್ತಾ ಇದೆ ತುಂಬಾ ಟೈರ್ಡ್ ಆಗ್ತಾ ಇದೆ ತಿಂಡಿ ಬೇರೆ ಮಾಡಿಲ್ಲ ನೀ ಹೌದು ಇಡ್ಲಿ ಬಾತ್ ಬೇಕು ಅನ್ನಿಸ್ತಿದೆ ಬಾ ಬಾತು ಇಡ್ಲಿ ಚಟ್ನಿ ಸಾಗು ಬೇಗನ್ ಬಾರ್ಸಾ ಮಾ ನಿಂತ ಇಲ್ಲಿ ನಿಂತಿದೆ ನೋಡು ಕೊಬ್ಬೆ ಫ್ರೆಂಡ್ ನನ್ನ ಫ್ರೆಂಡ್ ಸಹಾಯ ಕೊಡ್ತಾ ಇದೀನಿ ಸೋ ಗೈಸ್ ಇಲ್ಲಿ ಬರುವಾಗ ಒಂದು ಕೆರೆ ಸಿಗುತ್ತೆ ಈ ಒಂದು ಕೆರೆ ಏನಕ್ಕಪ್ಪ ಅಂತ ಇರೋದು ಆನೆಗಳು ಬಂದು ಇಲ್ಲಿ ನೀರು ಕುಡ್ಕೊ ಹೋಗ್ತಿದೆ ಇಲ್ಲಿ ಆನೆ ಎಲ್ಲ ಇಲ್ಲೇ ಸ್ನಾನ ಮಾಡೋದು ನೋಡಿ ಈ ಕೆರೆಲ್ಲ ಸ್ನಾನ ಮಾಡ್ಕೊ ಹೋಗುತ್ತೆ ನೋಡಿ ಫ್ರೆಂಡ್ಸ್ ಕಾಡುಗಳ ಮಧ್ಯೆ ಪ್ರಯಾಣ ಒಂದು ಶಾರ್ಟ್ ಫಿಲಂ ತೆಗೆದುಬೋದು ಇಲ್ಲಿ ಸೋ ಗೈಸ್ ಇದು ಆನೆ ಬರುವ ದಾರಿ ಪ್ರಾಣಿಗಳು ಬಂದು ಇಲ್ಲಿಂದ ಬಂದು ಈ ದಾರಿಯಲ್ಲಿ ಬಂದು ಇಲ್ಲಿ ನೀರು ಕುಡಿತವೆ ಸೋ ಇದು ಒಂದು ರೆಸ್ಟಿಂಗ್ ಪಾಯಿಂಟ್ ಇದೆ ಇಲ್ಲೆಲ್ಲ ಕೂತ್ಕೊಳ್ಳೋಕೆ ಹೋಗಬೇಡಿ ಆನೆಗಿನೇ ಬಂದರೆ ಹುಷಾರಾಗಿರಿ ಇವಾಗ ನಾವು ಇಲ್ಲಿಂದ ಟ್ರಾವೆಲಿಂಗ್ ಮಾಡ್ತಾ ಇದೀವಿ ನಡ್ರೋ ಬೇಗ ಉಗೇ ಮಲ್ಲಪ್ಪ ಉಗೇ ಸೋ ಗೈಸ್ ಇದು ನಾಲ್ಕನೇ ಬೆಟ್ಟ ಡೌನ್ ಇವಾಗ ಐದನೇ ಬೆಟ್ಟ ಅಪ್ಪು ಹೋಗ್ತಾ ಇದೀವಿ ಈಗ ಡೌನ್ ಇಳಿದು ಹತ್ತಬೇಕು ಹತ್ತುವಾಗಿ ತೋರಿಸ್ತೀನಿ ಇವಾಗ ಇಲ್ಲೆಲ್ಲ ಮಜ್ಜಿಗೆ ಎಲ್ಲ ಸಿಗುತ್ತೆ ನಿಮಗೆ ಕುಡಿಯೋದಕ್ಕೆ ಆರಾಮಾಗಿ ಕುಡ್ಕೊಂಡು ಹೋಗ್ಬೋದು ಆ್ಯಕ್ಚುಲಿ ನಾವು ಇವಾಗ ಕುಡಿಲಿಲ್ಲ ಯಾಕಂದರೆ ತುಂಬ ತಲೆ ಸುತ್ತು ಬಂದ್ಬಿಡುತ್ತೆ ಎದ್ದೆಡ್ಕಲೆ ಮಜ್ಜಿಗೆ ಕುಡಿದ್ರೆ ಆದ್ದರಿಂದ ಒಂದು ಸ್ವಲ್ಪ ಟಿಫನ್ ಗಿಫನ್ ಮಾಡ್ಕೊಂಡು ಬರುವಾಗ ಬೇಕಾದ್ರೆ ಎಷ್ಟು ಲೋಟ ಆದರೂ ಕುಡಿಯೋಣ ಅಂತ ಆಮೇಲೆ ಕುಡಿತೀವಿ ಇವಾಗ ಹೋಗ್ತಾ ಇದ್ದೀವಿ ಬಾರ್ಸ ಬೇಗನ ನೀನು ಒಬ್ಬನೇ ಸ್ಲೋ ಇಲ್ಲಿ ನೋಡ್ತಾ ಹೊರಕಂಬ ಸೊ ಇವಾಗ ಹೋಗ್ತಾ ಇದ್ದೀವಿ ಇದು ಜೀಪ್ ಬರೋ ದಾರಿಗೆ ಬಂದ್ಬಿಟ್ಟು ಇವಾಗ ನಾವು ಎಷ್ಟೋ ಕಿಲೋಮೀಟ್ರ್ ಲೆಸ್ ಆಯಿತು ನಮಗೆ ಇದು ಜೀಪ್ ಬರುತ್ತೆ ಇಲ್ಲಿ ಇದೇ ಒಂದು ಜೀಪ್ ಬರೋ ದಾರಿ ಜೀಪ್ ಇಲ್ಲಿ ಬರುತ್ತೆ ನಾವು ಬಂದಿದ್ದು ಇಲ್ಲಿ ಇದು ಕಾಲ್ದಾರಿ ಇದು ಮೈನ್ ರೋಡು ಜೀಪ್ ಸುತ್ತಾಕೊಂಡು ಬರುತ್ತೆ ಅಲ್ಲಿ ಬಂದರೆ ನಮಗೆ ಒಂದು 3 ಕಿಲೋಮೀಟ್ರ್ ಎಕ್ಸ್ಟ್ರಾ ಆಗೋದು ಇವಾಗ ಕಾಲ್ದಾರಿಲಿ ಬಂದು ಒಂದು 3 ಕಿಲೋಮೀಟ್ರ್ ಸೇವ್ ಆಯಿತು ಆ್ಯಂಡ್ ನಮಗೂ ಕೂಡ ಕಾಡು ನೋಡಿದ ಫೀಲ್ ಆಯಿತು ಈ ರೀತಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸೊ ಗಾಯ್ಸ್ ಇಲ್ಲಿ ನೋಡ್ತಾ ಇದ್ರಲ್ಲ ಇದು ನಮಗೆ ಸಿಗೋ 2ನೇ ಕೆರೆ ಆದರೆ ನೀರಿಲ್ಲ ಈ ರೀತಿ ಮಾಡಿದ್ದಾರೆ ಇವಾಗ ಉಪ್ಪು ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಫಾರೆಸ್ಟ್ ಯಾವ ರೀತಿ ಇದೆ ಸೊ ಗೈಸ್ ಇದು 5ನೇ ಬೆಟ್ಟದ ಒಂದು ಹಪ್ಪು ಫೈಲ್ಸ್ ಇವಾಗ ಕಂಪ್ಲೀಟ್ ಆಗಿದೆ ಇದು ಡೌನ್ ಹೋದ್ರೆ ಇವಾಗ ಒಂದು ವಿಲೇಜ್ ಸಿಗುತ್ತೆ ವಿಲೇಜ್ ಪೀಪಲ್ಸ್ ಎಲ್ಲ ಇಲ್ಲೇ ಇದ್ರೆ ಒಂದು ಚೆಕ್ ಪೋಸ್ಟ್ ರೀತಿ ಕಾಣುತ್ತೆ ಇಲ್ಲಿ ಇಲ್ಲಿ ಗಮನಿಸ್ತಾ ಇರ್ಬೋದು ಇಲ್ಲೆಲ್ಲ ಫ್ರೆಂಡ್ಸ್ ಇದ್ರೆ ಆಕ್ಚುಲಿ ತಮಿಳು ಕನ್ನಡ ಎರಡು ಮಿಕ್ಸ್ ಮಾಡಿ ಮಾತಾಡ್ತಾ ಇದಾರೆ ನನಗಂತೂ ಅರ್ಥ ಆಗ್ಲಿಲ್ಲಪ್ಪ ನೋಡಿ ಅಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಒಂದು ಇಲ್ಲಿ ಸೂಪರ್ ಆಗಿದೆ ಆ ಬೆಟ್ಟ ಮಾತ್ರ ಬೆಂಕಿ ನೋಡಿ ಇಲ್ಲಿ ಟಿಫನ್ ಎಲ್ಲ ಸಿಗುತ್ತೆ ಫ್ರೆಂಡ್ಸ್ ನೀವು ಊಟ ಗೀಟ ಮಾಡ್ಕೊಂಡು ಹೋಗ್ಬೋದು ಟಿಫನ್ ಮಾಡಿಕೊಂಡು ನಾವು ಮುಂದೆ ಮಾಡ್ತೀವಿ ಚೆನ್ನಾಗಿರೋ ಹೋಟೆಲ್ಸ್ ಇರುತ್ತೆ ಗಮನಿಸ್ತಿರ್ಬೋದು ಇಲ್ಲಿ ಇಲ್ಲಿ ಟಿಫನ್ ಸೆಂಟರ್ ಇದು ನಡ್ಕೊ ಬಂದರೆ ಬೆಸ್ಟ್ ನೋಡಿ ಜೀಪ್ ಎಲ್ಲ ಇಲ್ಲಿ ಎಲ್ಲ ಕೆಟ್ಟೋಗುತ್ತೆ ಫ್ರೆಂಡ್ಸ್ ಆದರೂ ಕೂಡ ನಡಿಬೇಕಲ್ಲ ಜೀವನ ನಡೆಸ್ತಿರ್ತಾರೆ ಎಲ್ಲ ಅವೆಲ್ಲ ಇದೆಲ್ಲ ಕೃಷಿ ಇಲ್ಲಿನ ಜನಗಳ ಕೃಷಿ ಇಷ್ಟೇ ಫ್ರೆಂಡ್ಸ್ ಯಾಕಂದರೆ ಇಲ್ಲಿ ಬೋರ್ವೆಲ್ ಎಲ್ಲ ಹಾಕ್ಸಿರಲ್ಲ ಇವರು ಮಳೆ ನೀರು ನಂಬ್ಕೊಂಡು ವ್ಯವಸಾಯ ಮಾಡ್ತಾರೆ ಈ ರೀತಿ ಇರುತ್ತೆ ತುಂಬ ಚೆನ್ನಾಗಿದೆ ಬೆಟ್ಟಗಾಡುಗಳಲ್ಲಿ ಆದರೂ ಕೂಡ ನಮ್ಮಷ್ಟು ನಮಗಿಂತ ಚೆನ್ನಾಗಿದ್ದರೆ ಇಲ್ಲಿನ ಜನಗಳು ಅಂತ ಅಂದ್ಕೊಂಡಿದ್ದೀನಿ ಅಷ್ಟೊಂದು ಕಷ್ಟ ಏನಿಲ್ಲ ಇದೇ ವಿಲೇಜು ಇಲ್ಲಿ ಕೂಡ ಹೋಟೆಲ್ಸು ಎಲ್ಲ ಉಂಟು ಅವೈಲೇಬಲ್ ಇದೆ ಟಿಫನ್ ಗಿಫನ್ ಮಾಡ್ಕೊಂಡು ಟೀ ಗಿ ಕುಡ್ಕೊಂಡು ಮಜ್ಜಿಗೆ ಗಿಜ್ಜೆ ಕುಡ್ಕೊಂಡು ಹೊಯ್ತಾ ಇರೋದೆ ಸೊ ಗೈಸ್ ಇವಾಗ ನಾನು ಆ ವಿಲೇಜ್ ಹತ್ರ ಹೋಗ್ತಾ ಇದ್ದೀನಿ ಏನಪ್ಪ ಅಂತಂದರೆ ನಮ್ಮ MML's ಟವರ್ ಸಿಗೋದಿಲ್ಲ ಅಂದರೆ ನೆಟ್ವರ್ಕ್ ಸಿಗೋದಿಲ್ಲ ಸೊ ಇಲ್ಲಿ ನಾಗಮಲೆಗೆ ಬರಬೇಕಾದ್ರೆ 3ನೇ ಬೆಟ್ಟ ಕ್ರಾಸ್ ಆದರೆ ನಮಗೆ ನೆಟ್ವರ್ಕ್ ಸಿಗುತ್ತೆ ಜಿಯೋ ಟವರು ಯಾಕಂದರೆ ಇದು ತಮಿಳ್ನಾಡು ಬಾರ್ಡ್ರು ಈ ತಮಿಳ್ನಾಡು ಟವರಿಂದ ನಮಗೆ ಕ್ಯಾಚ್ ಆಗುತ್ತೆ ನೆಟ್ವರ್ಕು ಅದರಿಂದ MML's ಯಾವುದೇ ಟವರ್ ಇಲ್ಲ BSNL ಒಂದು 4G ಸಿಗುತ್ತೆ ಅಷ್ಟೇ ಅದು ಬಿಟ್ಟರೆ ಏರ್ಟೆಲ್ಲು ಕಾಲಿಂಗ್ ಮಾತ್ರ ಅವೈಲೇಬಲ್ ಇದೆ ಅದು ಬಿಟ್ಟರೆ ಏನು ಕೂಡ ಅವೈಲೇಬಲ್ ಇರೋದಿಲ್ಲ ಟವರು ಇಲ್ಲಿ ಸಿಗುತ್ತೆ ಚೆನ್ನಾಗಿ ಸಿಗುತ್ತೆ 4G ಎಲ್ಲ ಸಿಗುತ್ತೆ ಏರ್ಟೆಲ್ಲು ಸಿಗುತ್ತೆ ಜಿಯೋನು ಸಿಗುತ್ತೆ ವೋಡಾಫೋನ್ ಎನಿ ಸಿಮ್ ಕಾರ್ಡ್ ಸಿಗುತ್ತೆ ಇಲ್ಲಿ ಆದರೆ MML's ಮಾತ್ರ BSNL ಬಿಟ್ಟು ಇನ್ಯಾವುದು 4G ಸಿಗೋಲ್ಲ ನೆಟ್ ಮಾತ್ರ ಯಾವ ಸಿಮ್ಮಲ್ಲೂ ಯೂಸ್ ಮಾಡೋಕ್ಕಾಗೋದಿಲ್ಲ BSNL ಬೇಕು
ಆದ್ರಿಂದ ಇಲ್ಲಿ ಬಂದಾಗ ಸ್ವಲ್ಪ ನಾವು ಎಲ್ಲ ಫ್ರೆಂಡ್ಸ್ ಅಲ್ಲಿ ಇವಾಗ ಫೋನಲ್ಲಿ ಮಾತ್ರಕ್ಕೆ ಹೋಗ್ತಾ ಇದ್ದಾರೆ ಫ್ಯಾಮಿಲಿ ಜೊತೆ ಇಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗ್ತಾ ಇದ್ದೀವಿ ಅಂತ ಈ ರೀತಿ ಆಗುತ್ತೆ ಇಲ್ಲಿ ನೆಟ್ವರ್ಕ್ ಒಂದು ಪ್ರಾಬ್ಲಮ್ ಕೆಲವೊಂದಷ್ಟು ಜನ ಇಂಟರ್ನೆಟ್ ಇಲ್ಲದೆ ಜೀವನನೇ ಇಲ್ಲ ಅಂದ್ಕೊಬಿಟ್ಟಿರ್ತಾರಲ್ಲ ಅವ್ರಿಗೆಲ್ಲ ಸ್ವಲ್ಪ ಕಷ್ಟ ಇಂಟರ್ನೆಟ್ ಇರೋದಿಲ್ಲ ಇಲ್ಲೆಲ್ಲ ಸೊ ಗಾಯ್ಸ್ ಇವರು ನಮಗೆ ಸಿಕ್ಕಿರುವಂಥ ಹೊಸ ಫ್ರೆಂಡ್ಸ್ ನಿಮ್ಮ ಹೆಸರು ನಿನ್ನ ಹೆಸರು ಇವರು ಪೂಜಾರಿ ಇಲ್ಲಿ ನೋಡಿಲ್ಲ ಇಲ್ಲಿ ನೋಡಿಲ್ಲ ಇವನು ಕ್ಯಾಮ್ರಾ ಬರಕ್ಕೆ ಕ್ಯಾಮ್ರಾ ಮುಂದೆ ಬರಕ್ಕೆ ಅಂಜ್ಕೊಳ್ತಾ ಇದ್ದಾನೆ ಬಾರ ಬಾರ ಸರಿ ಚಾಕ್ಲೇಟ್ ಕೊಡ್ತೀನಿ ಬಾರ ನೋಡಿ ಇವರೆಲ್ಲ ಈ ರೀತಿ ಇಲ್ಲೆಲ್ಲ ಸ್ವಲ್ಪ ಜೀವನ ಕಷ್ಟ ಇರುತ್ತೆ ಇಲ್ಲೆಲ್ಲ